ವಾಸ್ ದ ಒನ್ ಹೂ ಯೂಸ್ ಟು ಕಾಲ್ ಮೀ ಎಲ್ಲ ಒಂದು ಏನೋ ಗಲಾಟೆ ಅವ್ರ ಇದ್ದ ಕಡೆ ಯಾವಾಗ್ಲೂ ಒಂದು ಅದೇನಂತಾರೆ ಅಟ್ಮಾಸ್ಫಿಯರ್ ಬಿಕಮ್ಸ್ ಎಲೆಕ್ಟ್ರಿಕ್ ಅಂತಾರಲ್ಲ ಆ ರೀತಿ ಇರೋದು ಎಲ್ಲಾರನು ಮಾತಾಡ್ಸೋರು ಎಲ್ಲಾರನು ನಗ್ಸೋರು ಒಂದತರ ಲಾರ್ಜೆಸ್ಟ್ ದನ್ ಲೈಫ್ ಮೋಸ್ಟ್ ಅಟ್ರಾಕ್ಟಿವ್ ಪರ್ಸನಾಲಿಟಿ ಅಂತ ಹೇಳ್ತೀರಿ ನಾಟ್ ಜಸ್ಟ್ ಫಾರ್ ಮೀ ಫಾರ್ ಮೆನ್ ಫಾರ್ ವಿಮೆನ್ ಫಾರ್ ಚಿಲ್ಡ್ರನ್ ಫಾರ್ ಎನಿಬಡಿ ಇನ್ ಫ್ಯಾಕ್ಟ್ ಫಸ್ಟ್ ಫಸ್ಟ್ ಅವ್ರ ಅಟ್ರಾಕ್ಟ್ ಆಗೋದು ಅಂಬರೀಷ್ ಅವ್ರ ಕಡೆಗೆನೆ ಐ ಥಿಂಕ್ ಆ ಒಂದು ಪರ್ಸನಾಲಿಟಿಗೆ ಎಸ್ ನಾನು ತುಂಬಾ ಇಷ್ಟಪಟ್ಟೆ ಅವರನ್ನ ಅಂದ್ರೆ ಫಸ್ಟ್ ಫಸ್ಟ್ ವಿ ವರ್ ಫ್ರೆಂಡ್ಸ್ ಅಂದ್ರೆ ಈ ರೀತಿ ಮಾತಾಡೋದು ಧೈರ್ಯ ಹೇಳ್ಕೊಡೋದು ಹಿಂಗಿರ್ಬೇಕು ಆಗಿರ್ಬೇಕು ಅಂತ ಒಂಥರ ಹಿ ಬಿಗ್ಯಾನ್ ಟು ಚೇಂಜ್ ಮೈ ಪರ್ಸನಾಲಿಟಿ ಇನ್ ಸಮ್ ವೇ ಅಂತ ನನ್ಗೆ ಅನ್ಸುತ್ತೆ ಇವಾಗ ಅನ್ಸುತ್ತೆ ಅದು ಅವಾಗ ನಾನು ರಿಯಲೈಸ್ ಆಗಿಲ್ಲ ಸ್ಲೋಲಿ ಐ ಆಲ್ಸೋ ಸ್ಟಾರ್ಟೆಡ್ ಯುನೋ ಕಮಿಂಗ್ ಔಟ್ ಆಫ್ ಮೈ ಶೆಲ್ ಅಂತಾರಲ್ಲ ಆ ಶೈನೆಸ್ ನ ಬಿಟ್ಟು ಸ್ವಲ್ಪ ಎಲ್ಲರ ಜೊತೆಲಿ ಮಾತಾಡೋದು ಮಿಕ್ಸ್ ಆಗೋದು ಐ ಆಲ್ಸೋ ಥಾಟ್ ಓಕೆ ದಿಸ್ ಇಸ್ ಗುಡ್ ಈ ತರ ಚೆನ್ನಾಗಿದೆ ನಾನು ಯಾಕೆ ಇಷ್ಟು ದಿನ ಬೇರೆ ತರ ಐತೆ ಇವನ್ ಐ ಬಿಕ್ಯಾನ್ ಮೇಕಿಂಗ್ ಫ್ರೆಂಡ್ಸ್ ಈ ರೀತಿ ಒಂದು ಲೈಫ್ ಟರ್ನ್ ಆಯ್ತು ಬಿಗಿನಿಂಗ್ ಅಲ್ಲಿ ವಿ ವರ್ ಗುಡ್ ಫ್ರೆಂಡ್ಸ್ ವಿ ವರ್ ಫ್ರೆಂಡ್ಸ್ ದೆನ್ ಬಿಕೇಮ್ ಗುಡ್ ಫ್ರೆಂಡ್ಸ್ ಕೋಸ್ಟಾರ್ಸ್ ಆಗಿ ಹಲವಾರು ಪಿಕ್ಚರ್ಸ್ ಆಕ್ಟ್ ಮಾಡಿದ್ವಿ ಒಂದು ಮೋರ್ ದೆನ್ 12 or 14 ಪಿಕ್ಚರ್ಸ್ ನಾವು ಜೊತೆಯಲ್ಲಿ ಆಕ್ಟ್ ಮಾಡಿದ್ವಿ ಹೋಗ್ತಾ ಹೋಗ್ತಾ ದ ಫ್ರೆಂಡ್ಶಿಪ್ ಬಿಕೇಮ್ ಸಮಥಿಂಗ್ ಮೋರ್ ದೆನ್ ಅ ಫ್ರೆಂಡ್ಶಿಪ್ ಅಂಡ್ ದಟ್ ಈಸ್ ದ ಟೈಮ್ ಐ ಥಿಂಕ್ ವಿ ಡಿಸೈಡೆಡ್ ಓಕೆ ದಿಸ್ ಇಸ್ ಗೋಯಿಂಗ್ ಸಮ್ವೇರ್ ದಿಸ್ ಇಸ್ ನಾಟ್ ಜಸ್ಟ್ ಅನ್ ಆರ್ಡಿನರಿ ಫ್ರೆಂಡ್ಶಿಪ್ ಸೊ ವಿ ಹ್ಯಾವ್ ಟು ಟೇಕ್ ಇಟ್ ಸಮ್ವೇರ್ ಸೊ ವೇರ್ ಡು ವಿ ಟೇಕ್ ಇಟ್ ನೆಕ್ಸ್ಟ್ ಕನ್ಕ್ಲೂಷನ್ ಇಸ್ ಯು ಗೆಟ್ ಮ್ಯಾರಿಡ್ ಇಲ್ಲಿ ಒಂದು ತಮಾಷೆ ಹೇಳ್ಬೇಕು ಅಂದ್ರೆ ಅಂಬರೀಷ್ ಅವರನ್ನ ಆವರೆಗೂ ಯಾರು ಒಂದು ಪರ್ಮನೆಂಟ್ ಬ್ಯಾಚುಲರ್ ಅಂತಾನೆ ಎಲ್ಲರೂ ತಿಳ್ಕೊಂಡ್ರು ಅವ್ರು ಮದುವೆ ಆಗ್ತಾರೆ ಅನ್ನೋ ಒಂದು ಬಿಲೀಫ್ ಯಾರಿಗೂ ಇರ್ಲಿಲ್ಲ ಬಿಕಾಸ್ ಹಿ ವಾಸ್ ಸಚ್ ಅ ಫ್ರೀ ಸ್ಪಿರಿಟ್ ಅವ್ರಿಗೆ ನಾನು ಏನ್ ಮಾಡ್ಬೇಕು ಅದನ್ನೇ ಮಾಡ್ತೀನಿ ಐ ವಿಲ್ ನಾಟ್ ಬಿ ಟೈಡ್ ಡೌನ್ ಟು ಎನಿಥಿಂಗ್ ಅನ್ನೋ ಅಂತ ಒಂದು ಸ್ಪಿರಿಟ್ ಅವ್ರು ಕೊನೆವರೆಗೂ ಹಾಗೆ ಇದ್ರು ಬಿಡಿ ಬಟ್ ಮೋರ್ ಆ ಟೈಮಲ್ಲಿ ಆ ರೀತಿ ಇದ್ರು ಸೊ ಯಾರು ನಂಬಿಲ್ಲ ಅಂಬರೀಷ್ ಅವರು ಮದುವೆ ಆಗ್ತಾರೆ ಅನ್ನೋ ವಿಷಯನ ಯಾರು ಒಪ್ಪಿಲ್ಲ ಯಾರು ನಂಬಿಲ್ಲ ಆಕ್ಚುಲಿ ಸೊ ನಾವು ನಮ್ಮಲ್ಲಿ ಮಾತಾಡ್ಬೇಕಾದ್ರೆ ನಾವು ನಗ್ತಾ ಇದ್ವಿ ಇದನ್ ಇದ್ರ ಬಗ್ಗೆ ನಾವು ಮಾತಾಡುವಾಗ ಹೇಗೆ ನಮ್ಮ ಮದುವೆನ ಯಾವ ರೀತಿ ನಾವು ಹೇಳೋದು ನಾವು ಮದುವೆ ಆಗ್ತಿದ್ವಿ ಅಂತ ಅಥವಾ ಮದುವೆ ಆದ್ಮೇಲೆ ಯಾವ ರೀತಿ ರಿಯಾಕ್ಟ್ ಆಗ್ತಾರೆ ಯಾರ್ಯಾರು ಏನೇನ್ ಹೇಳ್ತಾರೆ ಅನ್ನೋದು ಒಂದ್ ತೊಟ್ಟು ಚರ್ಚೆ ಆಗೋದು ನಮ್ಮಲ್ಲಿ ಎನಿವೇಸ್ ದಟ್ಸ್ ಅ ಹೋಲ್ ಬಿಗ್ ಸ್ಟೋರಿ ಅದೇ ಒಂದು ಸಪರೇಟ್ ಸ್ಟೋರಿ ಆಗಿ ಹೇಳ್ಬೇಕಾಗತ್ತೆ ಅದರ ದೇರ್ ಇಸ್ ನೋ ಎಂಡ್ ಟು ಇಟ್ ದ ಲವ್ಲಿ ಮೆಮರೀಸ್ ದಟ್ ಐ ಹ್ಯಾವ್ ಆಫ್ ದ ಟೈಮ್ ವಿ ಹ್ಯಾಡ್ ಸ್ಪೆಂಡ್ ನಮ್ಮ ಆ ಮೂವಿ ಮೇಕಿಂಗ್ ಪೀರಿಯಡ್ ಅಲ್ಲೇ ಆಗಿರ್ಬೋದು ಬಿಫೋರ್ ಗೆಟಿಂಗ್ ಮ್ಯಾರಿಡ್ ಆಗಿರ್ಬೋದು ಅಫ್ ಕೋರ್ಸ್ ವಿ ಫೇಸ್ಡ್ ಅ ಫ್ಯೂ ಅಪೋಸಿಷನ್ ನಮ್ಮ ಅಮ್ಮನ ಕಡೆಯಿಂದ ಇರ್ಬೋದು ಅವ್ರ ಕಡೆ ಯಾರು ಐ ವೋಂಟ್ ಗೋ ಇನ್ ಟು ದ ಡೀಟೇಲ್ಸ್ ಒಂದಷ್ಟು ಬೇಡ ಯಾಕೆ ಅದು ಇದು ಇಬ್ರು ಫಿಲ್ಮ್ ಸ್ಟಾರ್ಸ್ ನೋಡ್ತಾ ಇದೀವಲ್ಲ ಫಿಲ್ಮ್ ಸ್ಟಾರ್ಸ್ ಒಬ್ರನ್ನೊಬ್ರು ಮದುವೆ ಆದ್ರೆ ಅದು ಯಾವ ಮಟ್ಟಕ್ಕೆ ಸಕ್ಸಸ್ ಆಗುತ್ತೆ ಎಲ್ಲಾರು ಡೈವರ್ಸ್ ಆಗೋದೇ ಜಾಸ್ತಿ ಈ ರೀತಿಯ ಒಂದು ಅಲ್ಲಲ್ಲಿ ವೆಲ್ ಮೀನಿಂಗ್ ಮೇ ಬಿ ಪ್ರಾಬಬ್ಲಿ ಅಡ್ವೈಸ್ ಬರ್ತಾ ಇರೋದು ಇನ್ಫ್ಯಾಕ್ಟ್ ನಾವು ಮದುವೆ ಆದ ನೆಕ್ಸ್ಟ್ ಡೇನು ಒಂದು 3 days ಯಾರೋ ಒಬ್ರು ಒಂದ್ ವೆಲ್ ಮೀನಿಂಗ್ ಫ್ರೆಂಡ್ ಹ್ಯಾಡ್ ಪ್ರೆಡಿಕ್ಟೆಡ್ ಬೆಟ್ ಕಟ್ತೀನಿ ಇವರ ಮ್ಯಾರೇಜ್ 1 ಮ್ಯಾಕ್ಸಿಮಮ್ ಅದಕ್ಕಿಂತ ಇಟ್ ವೋಂಟ್ ಲಾಸ್ಟ್ ಉಳಿಯಲ್ಲ ಅನ್ನೋಂತ ಮಾತನ್ನ ಹೇಳುದು ಸೊ ಐ ಸ್ಟಿಲ್ ರಿಮೆಂಬರ್ ವೆನ್ ವಿ ಸೆಲೆಬ್ರೇಟೆಡ್ 25 ಆಫ್ ಮ್ಯಾರೇಜ್ ಐ ಆಸ್ಕ್ ದಟ್ ಪರ್ಸನ್ ಯಾರು ಬೆಟ್ಟಲ್ಲಿ ಗೆದ್ದಿದ್ದು ಅನ್ನೋಂತ ಮಾತನ್ನ ಸೊ ಐ ಥಿಂಕ್ ಐ ಫೀಲ್ ಪ್ರೌಡ್ ಆಫ್ ಯು ನೋ ವಾಟ್ ಅವರ್ ಮ್ಯಾರೇಜ್ ವಾಸ್ ವಾಟ್ ಇಟ್ ಮೆಂಟ್ ಟು ಬೋತ್ ಆಫ್ ಅಸ್ ಇಟ್ ವಾಸ್ ಬಿಯಾಂಡ್ ಐ ಥಿಂಕ್ ಇಬ್ರು ಫಿಲ್ಮ್ ಸ್ಟಾರ್ಸ್ ಒಬ್ರಿಗೊಬ್ರು ಇಷ್ಟಪಟ್ಟು ಮದುವೆ ಆದ್ರೆ ಏನೇನಾಗ್ಬೋದು ಯಾವ ರೀತಿ ಅವ್ರ ಲೈಫ್ ಅಲ್ಲಿ ಚೇಂಜಸ್ ನ ಅವರು ಕಾಂಪ್ರಮೈಸ್ ಆಗ್ಬೇಕು ಅಡ್ಜಸ್ಟ್ ಆಗ್ಬೇಕು ಅನ್ನೋದ್ಕಿಂತ ಐ ಥಿಂಕ್ ವಿತ್ ಅಸ್ ದ ಲವ್ ಅಂಡ್ ರೆಸ್ಪೆಕ್ಟ್ ಐ ಹ್ಯಾಡ್ ಫಾರ್ ಹಿಮ್ ಆರ್ ಹಿ ಶೋಡ್ ಟುವರ್ಡ್ಸ್ ಮೀ ವಾಸ್ ದ ಬಿಗ್ಗೆಸ್ಟ್ ಫ್ಯಾಕ್ಟರ್ ಇನ್ ಅವರ್ ಮ್ಯಾರೇಜ್ ಮೋರ್ ದೆನ್ ಎನಿಥಿಂಗ್ ಆ ಈಗೋ ಅನ್ನೋದು ಬಂದೇ ಇಲ್ಲ ಯಾವತ್ತೂ ಬಂದಿಲ್ಲ ಈಗೋ ಅನ್ನೋದು ಅವರಲ್ಲಿ ಇದ್ದಿದ್ರೆ ಲೇಟರ್ ಪೀರಿಯಡ್ ಆಫ್ಟರ್ ಅಬಿ ವಾಸ್ 10 ನಾನು ಮತ್ತೆ ಸಿನಿಮಾ ಆಫರ್ಸ್ ಬಂದಾಗ ನಾನು ಅವನ್ನ ಕೇಳಿದೆ ಈ ತರ
ಬೇಕಾದಷ್ಟು ಲ್ಯಾಂಗ್ವೇಜಸ್ ಇಂದ ನನ್ಗೆ ಆಫರ್ಸ್ ಬರ್ತಾ ಇದೆ, ಏನ್ ಮಾಡೋದು, ಆರ್ ಯು ಓಕೆ ವಿತ್ ಇಟ್ ಅಂತ. ಹಿ ಸೆಡ್ ಇಫ್ ಯು ಆರ್ ಓಕೆ ಯು ಗೋ ಅಹೆಡ್, ಓನ್ಲಿ ಥಿಂಗ್ ಇಸ್ ನಮ್ಮ ಮಗನ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಐ ವೋಂಟ್ ಹ್ಯಾವ್ ಟೈಮ್, ಸೊ ಯು ಹ್ಯಾವ್ ಟು ಟೇಕ್ ಕೇರ್. ದಟ್ ವಾಸ್ ದ ರೀಸನ್ ವೈ ಐ ಡಿಂಟ್ ವರ್ಕ್ ಫಾರ್ 10 years ಆಫ್ಟರ್ ವಿ ಗಾಟ್ ಮ್ಯಾರಿಡ್, ಆಫ್ಟರ್ ಅಬಿ ವಾಸ್ ಬಾರ್ನ್. ಬಟ್ ಒನ್ಸ್ ಅಬಿ ವಾಸ್ 10 years ಅಂಡ್ ಹಿ ವಾಸ್ ಓಲ್ಡ್ ಇನಫ್ ಟು ಸರ್ಟನ್ ಲೆವೆಲ್ ಅವನ ಕೇರ್ ಅವ್ನ ತಗೊಳಕ್ಕೆ, ಐ ಸ್ಟಾರ್ಟೆಡ್ ಟೇಕಿಂಗ್ ಅಪ್ ಮೂವೀಸ್ ನಾಟ್ ರೆಗ್ಯುಲರ್ಲಿ, ಅಬಿ ಹಾಲಿಡೇಸ್ ಇದ್ದಾಗ ವೇರ್ ಐ ಕುಡ್ ಟೇಕ್ ಹಿಮ್ ಆಲ್ಸೋ ವಿತ್ ಮೀ, ಅಥವಾ ಬರೀ ಬ್ಯಾಂಗ್ಳೂರಲ್ಲಿ ಶೂಟಿಂಗ್ ನಡೆಯೋದಾದ್ರೆ, ಮೈಸೂರಲ್ಲಿ ಶೂಟಿಂಗ್ ನಡಿಬೇಕಾದ್ರೆ, ಆ ರೀತಿಯ ಒಂದು ನನಗೆ ಅಂದ್ರೆ ಸೂಟ್ ಆಗುವಂತ ಕಂಡೀಷನ್ಸ್ ಅಲ್ಲಿ ಐ ಡಿಡ್ ಅ ಫ್ಯೂ ಫಿಲ್ಮ್ಸ್ ಅಂಡ್ ಹಿ ವಾಸ್ ಪರ್ಫೆಕ್ಟ್ಲಿ ಓಕೆ. ಹಿ ವಾಸ್ ಕಮಿಂಗ್ ಫ್ರಮ್ ಹಿಸ್ ಬ್ಯಾಕ್ ಗ್ರೌಂಡ್, ದ ಕೈಂಡ್ ಆಫ್ ಕನ್ಸರ್ವೇಟಿವ್ ಅಪ್ಬ್ರಿಂಗಿಂಗ್ ಹಿ ಹ್ಯಾಡ್, ಐ ಥಿಂಕ್ ಇಟ್ಸ್ ಅ ಬಿಗ್ ಡೀಲ್. ಇಟ್ಸ್ ಅ ಬಿಗ್ ಡೀಲ್ ದಟ್ ಹಿ ವಾಸ್ ಓಪನ್ ಮೈಂಡೆಡ್ enough you know to let me work, and I think my respect for him went much higher with that, and he always respected me. Nanna opinions ke bele kodta idru. In those times I had my own thoughts, whether it was political situation ellelli enen aagtide including world politics, so Amrish respected and you know gave a lot of importance to my opinions. Andre kelavaru obobrige avaru close friends hatra helavaru, nanu politics alli idini, nankinta nan henti eshto intelligent gotta, sadya avulilla politics alli ashte anta tamashi madavaru. But he knew that I had my own mind, I had my own thoughts, and I was not some brainless person anodaru. ತುಂಬಾ ಚೆನ್ನಾಗಿ ಗೊತ್ತಿತ್ತು, ತುಂಬಾನೇ ಚೆನ್ನಾಗಿ ಗೊತ್ತಿತ್ತು. ಇನ್ ಫ್ಯಾಕ್ಟ್